ಸುದ್ದಿ ಮಧ್ಯಾಹ್ನ ನ್ಯೂಸ್ ಗೆ ಸ್ವಾಗತ. ನಾನು ಸ್ಮಿತಾ. ತಿಪಟೂರು ತಾಲೂಕು ನಣವಿನಕೆರೆ ಹೋಬಳಿಯ ಮಕ್ಕನಹಳ್ಳಿ ಗ್ರಾಮದ ಶರತ್ ಚೀನಾದ ಪ್ಯಾರಾ ಏಷ್ಯನ್ ಗೇಮ್ನಲ್ಲಿ ಭಾಗವಹಿಸಿ 1500 ಮೀಟರ್ ಓಟದ ಸ್ಪರ್ಧೆಯಲ್ಲಿ ವಿಜೇತರಾಗಿ ಬೆಳ್ಳಿ ಪದಕ ಗಳಿಸಿದ್ದಾರೆ. ಪ್ಯಾರಾ ಏಷ್ಯನ್ ಗೇಮ್ಸ್ಗಳಲ್ಲಿ ಅಥ್ಲೆಟ್ಸ್ಗಳ ಮೇರು ಸಾಧನೆ ಮಾಡಿದ್ದು ತಿಪಟೂರು ತಾಲೂಕು ನಣವಿನಕೆರೆ ಹೋಬಳಿಯ ಮಕ್ಕನಹಳ್ಳಿ ಗ್ರಾಮದ ಭಾಗ್ಯಮ್ಮ ಶಂಕರಪ್ಪನವರ ಮಗ ಶರತ್ ಚೀನಾದಲ್ಲಿ ನಡೆಯುತ್ತಿರುವ ಪ್ಯಾರಾ ಏಷ್ಯನ್ ಗೇಮ್ನಲ್ಲಿ 1500 ಮೀಟರ್ ಓಟದಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನ ಪಡೆದು ಬೆಳ್ಳಿ ಪದಕವನ್ನು ಗಳಿಸಿದ್ದಾರೆ. ಮಂಡ್ಯ ಮೂಲದ ವ್ಯಕ್ತಿಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿರುವ ಘಟನೆ ತಿಪಟೂರು ನಗರದ ಕೆಆರ್ ಬಡಾವಣೆಯ ಮೂರನೆಯ ಮುಖ್ಯ ರಸ್ತೆಯಲ್ಲಿ ನಡೆದಿದೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಹೊಸಕೆರೆ ಗ್ರಾಮ ಮಹೇಂದ್ರ ಮೃತ ದುರ್ದೈವಿ ಎಂದು ಗುರುತಿಸಲಾಗಿದ್ದು ವ್ಯಕ್ತಿಯನ್ನ ಅಟ್ಟಾಡಿಸಿಕೊಂಡು ಬಂದು ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಎಂಬ ಶಂಕೆ ವ್ಯಕ್ತವಾಗ್ತಿದೆ. ಮೃತ ವ್ಯಕ್ತಿ ರಕ್ತದ ಮಡುವಿನಲ್ಲಿ ರಸ್ತೆಯ ತುಂಬ ಓಡಾಡಿರುವ ಗುರುತು ಪತ್ತೆಯಾಗಿದೆ. ಇನ್ನು ಮೃತ ವ್ಯಕ್ತಿ ಅರೆನಗ್ನಾವಸ್ಥೆಯಲ್ಲಿದ್ದು ಸ್ಥಳದಲ್ಲಿ ಬ್ಯಾಗ್, ಮೊಬೈಲ್, ಡಿಎಲ್ ಪತ್ತೆಯಾಗಿದೆ. ಸ್ಥಳಕ್ಕೆ ತಿಪಟೂರು ಗ್ರಾಮಾಂತರ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮೃತದೇಹವನ್ನು ತಿಪಟೂರು ತಾಲೂಕು ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದೆ. ಬನ್ನಿ ಸರ್, ಹೊಡಿಕೊ ನನ್ನ ಸರ್. ಏನು ಎಂಟ್ರಿ ಇರುತ್ತೋ ಅದೇನ ಮುಂಬೈ ಮಹಾರಾಷ್ಟ್ರ ರಿಲಯನ್ಸ್ ಇಂಡಸ್ಟ್ರೀಸ್ ಮುಖ್ಯಸ್ಥ ಹಾಗೂ ಖ್ಯಾತ ಕೈಗಾರಿಕೋದ್ಯಮಿ ಮುಕೇಶ್ ಅಂಬಾನಿಗೆ ಮತ್ತೊಮ್ಮೆ ಬೆದರಿಕೆ ಸಂದೇಶಗಳು ಬಂದಿವೆ. ಈ ಕುರಿತು ಪ್ರಕರಣ ದಾಖಲಾಗಿದೆ. ಅಂಬಾನಿ ಕಂಪನಿಗೆ ಸೇರಿದ ಇಮೇಲ್ ಐಡಿಗೆ ಶುಕ್ರವಾರ ಅಪರಿಚಿತ ವ್ಯಕ್ತಿಯಿಂದ ಬೆದರಿಕೆ ಮೇಲ್ ಬಂದಿದೆ. ನಮ್ಮಲ್ಲಿ ಉತ್ತಮ ಶೂಟರ್ಗಳಿದ್ದಾರೆ, 20 ಕೋಟಿ ನೀಡದಿದ್ದರೆ ಕೊಲೆ ಮಾಡುವುದಾಗಿ ಆ ಮೇಲ್ನಲ್ಲಿ ದಾಳಿಕೋರರು ಬೆದರಿಕೆ ಹಾಕಿದ್ದಾರೆ ಎಂಬ ಮಾಹಿತಿ ಹೊರಬಿದ್ದಿದೆ. ವಾಲ್ಮೀಕಿ ಜಯಂತಿ ನಿಮಿತ್ತ ಅಳವಡಿಸಿದ್ದ 15ಕ್ಕೂ ಹೆಚ್ಚು ಫ್ಲೆಕ್ಸ್ಗಳನ್ನು ಕಿಡಿಗೇಡಿಗಳು ನಾಶ ಮಾಡಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ನಡೆದಿದೆ. ವಾಲ್ಮೀಕಿ ಜಯಂತಿ ನಿಮಿತ್ತ ಡಾಕ್ಟರ್ ಗಾಯತ್ರಿ ಮುತ್ತಪ್ಪ ಹಾಗೂ ಸಮುದಾಯದ ಮುಖಂಡರು ರಸ್ತೆ ಬದಿ ಸುಮಾರು 15ಕ್ಕೂ ಹೆಚ್ಚು ಫ್ಲೆಕ್ಸ್ಗಳನ್ನು ಅಳವಡಿಸಿದ್ದರು. ಆದರೆ ಯಾರೋ ಕಿಡಿಗೇಡಿಗಳು ಫ್ಲೆಕ್ಸ್ಗಳನ್ನು ಹರಿದು ನಾಶ ಮಾಡಿದ್ದಾರೆ. ಇನ್ನು ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮೇಡಮ್ ನಮಸ್ತೆ. ಏನಂತಂದ್ರೆ ತಡರಾತ್ರಿ ಏನಂತಂದ್ರೆ ವಾಲ್ಮೀಕಿ ಜಯಂತಿ ಪ್ರಯುಕ್ತ ತಮ್ಮ ಬ್ಯಾನರ್ಗಳನ್ನಂತ ಅಳವಡಿಸಿದ್ರು, ಮತ್ತೆ ತಿರ್ಗಿ ಅದೇ ಸಂದರ್ಭದಲ್ಲಿ ಹರಿದಾಕಿದ್ದಾರೆ ಕಿಡಿಗೇಡಿಗಳು ಅಂತ ಹೇಳ್ಬಿಟ್ಟು ಹರಿದಾಕಿದ್ದಾರೆ ಮೇಡಮ್. ಅದಕ್ಕೆ ತಾವೇನ್ ಹೇಳ್ತೀರಿ ಮೇಡಮ್ ನೀವು? ನಮಸ್ತೆ ಸರ್. ಈ ನಮ್ಮ ತಾಲೂಕಿನಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಿಲ್ಲ. ಇತ್ತೀಚೆಗಷ್ಟೇ ನಮ್ಮ ಏನ್ ದಲಿತರ ಮೇಲೆ ತುಂಬಾ ಟಾರ್ಗೆಟ್ ಮಾಡ್ತಿದ್ದಾರೆ. ಬಟ್ ಏನಂತಂದ್ರೆ ನಾವು ನಮ್ಮ ಸಮುದಾಯದ ಮುಖಂಡರ ಜೊತೆ ನಾವು ಚರ್ಚೆ ಮಾಡಿ ಬ್ಯಾನರ್ ಹಾಕಿತ್ತು. ಎಲ್ಲರ ಜೊತೆ ಎಲ್ಲರ ಹತ್ರನೂ ಅವ್ರ ಭಾವಚಿತ್ರವನ್ನ ಕಲೆಕ್ಟ್ ಮಾಡಿಕೊಂಡು ಅವ್ರ ಆದೇಶದ ಮೇರೆಗೆ ಅಷ್ಟೇ ನಾವು ಬ್ಯಾನರ್ ಹಾಕ್ತಿತ್ತು. ಬಟ್ ಯಾರು ಇದನ್ನ ಹರಿದಾಕಿದ್ರು ಅಂತ ಗೊತ್ತಿಲ್ಲ. ಬಟ್ ಹರಿದಾಕ್ಬಿಟ್ಟು ಏನ್ ಸಂದೇಶವನ್ನ ನಮ್ಮ ಸಮಾಜಕ್ಕೆ ಕೊಡ್ತಿದ್ದಾರೆ ಅಂತಾನು ಅರ್ಥ ಆಗ್ತಿಲ್ಲ. ಈಗಷ್ಟೇ ನಾನು ಪೊಲೀಸ್ ಇಲಾಖೆಯವ್ರನ್ನ ಮಾತಾಡಿದೀನಿ. ಅವರು ಕಾನೂನುವಾಗಿ ಏನ್ ಕ್ರಮ ಕೈಗೊಳ್ಬೇಕು ಅದ್ ತಗೊಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡ್ಬೇಕು ಸರ್. ಮೇಡಮ್, ಇದು ಪಾರ್ಟಿ ಪರವಾಗಿ ಅಂತಂದ್ರೆ ವಿರೋಧ ಪಕ್ಷದವರು ಅಥವಾ ಪಕ್ಷದವರು ಅಂತ ಹೇಳ್ಬಿಟ್ಟು ಏನಾದ್ರು ಬ್ಯಾನರ್ ಜಿದ್ದಿನಿಂದ ಏನಾದ್ರು ಹರಿದಿದಾರ ಅಥವಾ ಯಾತರ ನಿಮ್ಗೆ ಏನ ಕಂಡು ಬಂದಿದ್ಯಾ? ಅದ್ರ ಬಗ್ಗೆ ಇನ್ನು ಏನು ಗೊತ್ತಿಲ್ಲ ಸರ್. ಏನಾದ್ರೂ ಗೊತ್ತಿದೆ, ಯಾರು ಹರಿದಿದ್ದಾರೆ ಅಂತ ಗೊತ್ತಾದ್ರೆ ಏನ ಕರೆದಿದ್ದಾರೆ ಏನು ಅಂತ ಗೊತ್ತಾಗತ್ತೆ ಸರ್. ಆಲ್ರೆಡಿ ನಮ್ ಪೊಲೀಸ್ ಇಲಾಖೆಯವರು ಅದ್ರ ತನಿಖೆ ಮಾಡ್ತಿದ್ದಾರೆ, ಚೆಕ್ ಮಾಡ್ತಿದ್ದಾರೆ ಈ ಕಡೆ ಸಿಸಿಟಿವಿ ಕ್ಯಾಮ್ರಾ ಎಲ್ಲ. ನೋಡೋಣ, ತಿಳಿಯತ್ತೆ ಇವತ್ತೇ ತಿಳಿಯತ್ತೆ. ನೋಡೋಣ ಅವ್ರೇನ್ ಕ್ರಮ ಕೈಗೊಳ್ತಾರ ನೋಡ್ಬೇಕು. ಈ ತರ ಕಿಡಿಗೇಡಿಗಳಿಗೆ ಏನ್ ಹೇಳಕ್ ಇಷ್ಟ ಬೀಳ್ತಾರೆ ಮೇಡಮ್? ಅಲ್ಲ, ಬ್ಯಾನರ್ ಹರಿದು ಬಿಟ್ಟು ಅರಿಯೋದ್ರಿಂದ ಏನು ಬರೋದಿಲ್ಲ. ಏನಿದ್ರು ಎದುರುಗಡೆ ಬಂದು ಮಾತಾಡ್ಬೇಕಷ್ಟೇ. ಮಾತಾಡ್ಬಿಟ್ಟು ಅವ್ರ ಪ್ರಾಬ್ಲಮ್ ಏನು ಅನ್ನೋದನ್ನ ಸಾಲ್ವ್ ಮಾಡ್ಕೋಬೇಕು. ಈ ತರ ಗೊತ್ತಿಲ್ಲದಿರ ಅದು ಸಿಸಿಟಿವಿ ಇರೋ ಕಡೆ ಮಾತ್ರ ಹರಿದಿಲ್ಲ, ಬೇರೆ ಕಡೆ ಎಲ್ಲಾನು ಹರಿದು ಬಿಟ್ಟಿದ್ದಾರೆ. ನಾ ಹೇಳೋದಿಷ್ಟೇ, ಕಿಡಿಗೇಡಿಗಳಂತ ಹೇಳಕ್ಕಿಂತ ನಮ್ಮ ಯಾರೋ ನಮ್ಮ ತುಂಬಾ ಹಿತೈಷಿಗಳು ನಮ್ಮ ತುಂಬಾ ಬೇಕಾಗಿರೋರೆ ಈ ಕೆಲಸ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ. ಇರ್ಲಿ, ಅವ್ರು ಚೆನ್ನಾಗಿರ್ಲಿ ಅಂತಾನೆ ಹೇಳ್ತೀನಿ ಅಷ್ಟೇ. ಗುಬ್ಬಿ ಪಟ್ಟಣದ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯಕ್ಕೆ ಸುಮಾರು 150ಕ್ಕೂ ಹೆಚ್ಚು ಭಕ್ತಾದಿಗಳು ತೆರಳಿದರು.
ಧರ್ಮ ಸಂರಕ್ಷಣಾ ಯಾತ್ರೆಯನ್ನ ಶ್ರೀ ಕ್ಷೇತ್ರದಿಂದ ಹಮ್ಮಿಕೊಂಡಿದ್ದು, ಉಜಿರೆಯಿಂದ ಧರ್ಮಸ್ಥಳದವರೆಗೆ ಪಾದಯಾತ್ರೆಯಲ್ಲಿ ಸುಮಾರು 1,00,000ಕ್ಕೂ ಹೆಚ್ಚು ಭಕ್ತಾದಿಗಳು ಕಾಲ್ನಡಿಗೆಯಲ್ಲಿ ಶ್ರೀ ಕ್ಷೇತ್ರವನ್ನ ತಲುಪುತ್ತಾರೆ. ಧರ್ಮವನ್ನ ಉಳಿಸಲು ಎಲ್ಲರೂ ಕೂಡ ಒಂದಾಗಬೇಕು ಎಂದು ಪಣತೊಟ್ಟಿರುವಂತಹ ಧರ್ಮಸ್ಥಳದ ಭಕ್ತಾದಿಗಳು ಏಕಕಾಲದಲ್ಲಿ ಪಾದಯಾತ್ರೆಯಲ್ಲಿ ಸಾಗಲಿದ್ದಾರೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ತಾಲೂಕು ಯೋಜನಾಧಿಕಾರಿ ರಾಜೇಶ್ ತಿಳಿಸಿದರು. ವಿಶೇಷವಾಗಿ ನಮ್ಮ ಗುಬ್ಬಿ ತಾಲೂಕಿನಿಂದ ಧರ್ಮಸ್ಥಳ ಕ್ಷೇತ್ರಕ್ಕೆ ಒಂದು 3 ಬಸ್ ವ್ಯವಸ್ಥೆ ಮಾಡಿದ್ದೇವೆ. 150 ಜನ ಧರ್ಮಸ್ಥಳ ಭಕ್ತರಂದದವರು ಕ್ಷೇತ್ರ ಭೇಟಿ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಧರ್ಮಸ್ಥಳದಲ್ಲಿ ಭಾನುವಾರ 29ನೇ ತಾರೀಕು ಉಜಿರೆಯಿಂದ ಧರ್ಮಸ್ಥಳದವರೆಗೆ ಧರ್ಮ ರಕ್ಷಣಾ ಧರ್ಮ ಸಂರಕ್ಷಣಾ ಯಾತ್ರೆ ಇದೆ. ಆ ಯಾತ್ರೆಯಲ್ಲಿ ಪಾದಯಾತ್ರೆಯಲ್ಲಿ ಭಾಗವಹಿಸಲಿಕ್ಕೆ ನಾವೆಲ್ಲ ಹೊರಟಿದ್ದೇವೆ. ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿಗೌಡ ತಾಲೂಕಿನಲ್ಲಿ ವಿವಿಧ ಯೋಜನೆ ಅಡಿಯಲ್ಲಿ 19 ಕಟ್ಟಡಗಳು ಉದ್ಘಾಟನೆ ನೆರವೇರಿಸಿದರು. ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯಿತಿ, ವಿವಿಧ ಗ್ರಾಮ ಪಂಚಾಯಿತಿಗಳ ವತಿಯಿಂದ 8 ಅಂಗನವಾಡಿ ಕಟ್ಟಡ, 7 ಶಾಲಾ ಶೌಚಾಲಯ, 2 ಶಾಲಾ ಅಡುಗೆ ಕೋಣೆ, ಗ್ರಾಮ ಪಂಚಾಯಿತಿ ಕಟ್ಟಡ, ಗೋದಾಮು ಸೇರಿ ಒಟ್ಟು 1.72 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ 19 ಕಟ್ಟಡಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಶಾಲೆ ಅಂಗನವಾಡಿ ಕಟ್ಟಡಗಳ ಆಧುನೀಕರಣಕ್ಕೆ ಆದ್ಯತೆ ನೀಡಲಾಗುತ್ತಿದೆ. ಅಗತ್ಯವಿರುವ ಕಡೆ ಅಂಗನವಾಡಿ ಕಟ್ಟಡ ನಿರ್ಮಿಸುವ ಜೊತೆಗೆ ಶಾಲೆಗಳಲ್ಲಿ ಅಡುಗೆ ಕೋಣೆ, ಶೌಚಾಲಯ ಕೊಠಡಿಗಳನ್ನು ನಿರ್ಮಿಸಲಾಗುತ್ತಿದೆ. ವಿದ್ಯಾರ್ಥಿಗಳಲ್ಲಿ ಚಿಕ್ಕಂದಿನಿಂದಲೇ ಸ್ವಚ್ಛತೆ ಮತ್ತು ಸಾರ್ವಜನಿಕ ಶೌಚಾಲಯಗಳ ಬಳಕೆ ಬಗ್ಗೆ ಅರಿವು ಮೂಡಿಸಬೇಕು ಎಂದರು. ಸುಮಾರು ಎಷ್ಟು ಒಂದು 60-70 ಜನ ಮಕ್ಕಳಾಗ್ಬೋದಲ್ಲ ಎಲ್ಲ ಸೇರಿ 60-70 ಜನ ದೊಡ್ಡ ಗ್ರಾಮ ಅದನ್ನೆಲ್ಲ. ಯಾಕೆಂದ್ರೆ ಮನೆ ಬಿಟ್ಟರೆ ಮನೆಯೇ ಮೊದಲನೇ ಪಾಠಶಾಲೆ ಅಂತಾರೆ, ತಾಯಿನೇ ಮೊದಲನೇ ಗುರು ಅಂತಾರೆ. ಅದಾದ್ಮೇಲೆ ಅಂಗನವಾಡಿ ಇಲ್ಲಿ ಕೆಲಸ ಮಾಡುವಂತ ಟೀಚ್ ಮಾಡುವಂತ ಯಾರಿದ್ದಾರೆ ನೀವು ಅಂಗನವಾಡಿ ಟೀಚರ್ಸು, ಅವರು ಕೂಡ ಎರಡನೇ ಗುರು ಇದ್ದಂಗೆ ತಾಯಿ ಆದಮೇಲೆ. ಅದರಿಂದ ನೀವೆಲ್ಲ ಮಕ್ಕಳನ್ನ ಶಿಸ್ತುಬದ್ಧವಾಗಿ ಮಕ್ಕಳನ್ನ ಒಂದು ವ್ಯವಸ್ಥಿತವಾಗಿ ಬೆಳೆಸೋ ಒಂದು ಜವಾಬ್ದಾರಿ ನಿಮ್ಮ ಮೇಲೂ ಇರ್ತದೆ ಅಂತ ಹೇಳ್ತಾ, ಈ ಮಕ್ಕಳಲ್ಲಿ ಮೂಲಭೂತವಾಗಿ ಮೊದಲಿಂದಲೂ ಚಿಕ್ಕ ಮಕ್ಕಳಿಂದಲೇ ಕೂಡ ಅವರ ಶಿಸ್ತು, ಅವರ ಸ್ವಚ್ಛತೆಯಿಂದ ಇರುವಂಥ ಒಂದು ವ್ಯವಸ್ಥೆ ಮತ್ತು ಅವರಿಗೆ ವಿದ್ಯೆಯನ್ನು ಪ್ರಾಥಮಿಕವಾಗಿ ಕಲಿಸ್ಕೊಡುವಂಥದ್ದು, ಸಂಸ್ಕಾರ ಕಲಿಸ್ಕೊಡುವಂಥದ್ದು, ಮನೆ ಬಿಟ್ಟರೆ ನಿಮ್ಮದೇ ಜಾಸ್ತಿ ಜವಾಬ್ದಾರಿ ಇರ್ತದೆ. ಅಂಥ ಜವಾಬ್ದಾರಿನ ನೀವು ಅಚ್ಚುಕಟ್ಟು ನಿರ್ವಹಣೆ ಮಾಡ್ಕೊಳ್ಳಿ, ಆದಷ್ಟು ಬೇಗ ಈ ಎರಡನೇ ಬಿಲ್ಡಿಂಗ್ ಅನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತಾ, ನೀವು ಈ ದೊಡ್ಡ ಗ್ರಾಮ ಆದರೂ ಕೂಡ ಅಷ್ಟು ಜನ ಭಾಳಷ್ಟು ಜನ ಬಂದು ಸೇರಿದಿರಿ ನಿಮ್ಮೆಲ್ಲರೂ ಕೂಡ. ಈ ಗ್ರಾಮದ ಬಗ್ಗೆ ನನಗೂ ಕೂಡ ಭಾಳಷ್ಟು ಅಭಿಮಾನ ಇದೆ. ನಮ್ಮ ಎಲೆಕ್ಷನ್ಲ್ಲೂ ಕೂಡ ಅತ್ಯಂತ ಹೆಚ್ಚಿನ ಮತ ಕೊಟ್ಟು ನಾನು ಗೆಲ್ಲಿಸ್ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ನಿಮಗೆಲ್ಲ ಮಕ್ಕಳನ್ನ ಧನ್ಯವಾದ ಹೇಳ್ಕೊಂಡು, ನಿಮ್ಮ ಗ್ರಾಮಕ್ಕೆ ಬೇಕಾದಂಥ ಯಾವುದೇ ಅನುಕೂಲ ಬೇಕು ಅಂದರೆ ಕೂಡ ಮುಂದೆ ಯಾವತ್ತೂ ನಿಮ್ಮ ಗ್ರಾಮದ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಾ, ನೀವೆಲ್ಲ ಬಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಬಂದಕ್ಕೆ ಅಭಿನಂದನೆಗಳು ಹೇಳಿ ನಾನು ಮಾತು ಮುಗಿಸ್ತೀನಿ. ಎಲ್ಲ ದ್ವಿಚಕ್ರ ವಾಹನಕ್ಕೆ ಕಂಟೈನರ್ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ದ್ವಿಚಕ್ರ ವಾಹನ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಚಿಂತಾಮಣಿ ನಗರದ ಚೇಳೂರು ವೃತ್ತದಲ್ಲಿ ನಡೆದಿದೆ. ಸರಕು ಸಾಗಾಣಿಕೆಯ ಕಂಟೈನರ್ ಲಾರಿಯೊಂದು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ದ್ವಿಚಕ್ರ ವಾಹನ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಮೃತಪಟ್ಟ ವ್ಯಕ್ತಿ ಚಿಂತಾಮಣಿ ನಗರದ ಸುಣ್ಣಶೆಟ್ಟಿಹಳ್ಳಿ ನಿವಾಸಿ ಸುದರ್ಶನ್ ಆಚಾರ್ ಅವರ ಮಗ ವೇಣುಗೋಪಾಲ್ ಅಂತ ಗುರುತಿಸಲಾಗಿದೆ. ಅಪಘಾತವಾಗುತ್ತಿದ್ದಂತೆ ಕಂಟೈನರ್ ಚಾಲಕ ಲಾರಿಯನ್ನ ಸ್ಥಳದಲ್ಲೇ ಬಿಟ್ಟು ಪರಾರಿಯಾಗಿದ್ದಾನೆ. ಇನ್ನು ಅಪಘಾತ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಕಂಟೈನರ್ ಲಾರಿ ವಶಕ್ಕೆ ಪಡೆದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.